ಜೈ ಹಿಂದ್ ಎಸ್ ಎಸ್ ಸಿ ಎಂ ಟಿ ಎಸ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇವತ್ತು ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಮೂರು ಶಿಫ್ಟ್ಗಳು ಇರುವಂತದ್ದು ಎಕ್ಸಾಮ್ ಮುಗಿದಿದೆ ಈ ಒಂದು ವಿಡಿಯೋದಲ್ಲಿ ನಾವು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಆಗಿರುವಂತಹ ಎಲ್ಲ ಶಿಫ್ಟ್ಗಳ ಜಿ ಕೆ ಕ್ವಶನ್ಸ್ ಅನಲೈಸ್ ಇರತಕ್ಕಂಥದ್ದು ಮಾಡೋಣ ಯಾವ ರೀತಿ ಇರುವಂತದ್ದು ಕ್ವಶನ್ ಬರ್ತಾ ಇದೆ ಅಂತೇಳಿ ಸೊ ಇದು ಅನಲೈಸ್ ಮಾಡುವುದು ಉದ್ದೇಶ ಏನು ಅಂತಂದ್ರೆ ಮುಂದೆ ಬರುವಂತಹ ಮುಂದೆ ಎಕ್ಸಾಮ್ ಬರ್ಲಿಕ್ಕೆ ಹೋಗ್ತಾ ಇರುವಂತಹ ಅಭ್ಯರ್ಥಿಗಳಿಗೆ ಅನುಕೂಲ ಆಗುತ್ತೆ ಅವರು ತಪ್ಪದೇ ಎಲ್ಲ ಶಿಫ್ಟ್ಗಳ ಒಂದು ಅನಲೈಸ್ ಅನ್ನು ನೋಡಿರಿ ಯಾಕಂತಂದರೆ ನಾಲ್ಕರಿಂದ ಐದು ಕ್ವಶನ್ಸ್ ಇರತಕ್ಕಂಥದ್ದು ರಿಪೀಟ್ ಆಗ್ತಾ ಇರೋದರಿಂದ ನಿಮಗೆ ಆ ಎಕ್ಸಾಮ್ಸಲ್ಲಿ ಬಹಳ ಅನುಕೂಲ ಇರುವಂಥದ್ದು ಆಗುತ್ತೆ ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅದರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದ್ರ ಜೊತೆಗೆ ಬೆಲ್ ಅನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ವನ್ನು ಪಡೆಯಲು ಎಸ್ ಎಸ್ ಎಮ್ ಟಿ ಎಸ್ ಎಕ್ಸಾಮ್ಗೆ ತಯಾರಿಯನ್ನು ನಡೆಸ್ತಾ ಇರುವಂಥ ಅಭ್ಯರ್ಥಿಗಳಿಗಾಗಿ ರೈಡರ್ ಬ್ಯಾಚ್ ಅವೈಲೇಬಲ್ ಇದೆ ಇ ಜಿ ಕ್ಲಾಸಸ್ ಕರ್ನಾಟಕ ಆ್ಯಪ್ದಲ್ಲಿ ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಈ ಒಂದು ಕೋರ್ಸನ್ನು ತೆಗೆದುಕೊಳ್ಳಬಹುದು ನೈನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ಗೆ ಸೊ ಮೂರು ದಿನಗಳವರೆಗೆ ನಾವು ಆಫರನ್ನು ಕೊಟ್ಟಿದ್ವಿ ಸೊ ಹನ್ನೊಂದನೇ ತಾರೀಕಿಗೆ ಏಳ್ನೂರ ಎಪ್ಪತ್ತೇಳು ಹನ್ನೆರಡನೇ ತಾರೀಕಿಗೆ ಎಂಟುನೂರ ಎಂಬತ್ತೆಂಟು ಮತ್ತು ಇವತ್ತು ಒಂಬತ್ತು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಆಫರ್ ಪ್ರೈಸನ್ನು ಕೊಡ್ತಾ ಇದೀವಿ ಬೇಗನೆ ಇರುವಂಥದ್ದು ಜಾಯ್ನ್ ಆಗಿ ಆಪ್ ದ ಲಿಂಕ್ ಇರುವಂತದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿರ್ತೇನೆ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ವೇರಿಯಸ್ ಆಗಿರುವಂತಹ ಕೋರ್ಸಸ್ಗಳು ಅವೈಲೇಬಲ್ ಇದಾವೆ ಇವತ್ತು ಮೊದಲನೇ ಶಿಫ್ಟ್ ಒಂದು ಕ್ವಶನ್ ಇರುವಂತದ್ದು ಈ ರೀತಿ ಇತ್ತು ಮೊದಲನೇ ಪ್ರಶ್ನೆ ಇರ್ತಕ್ಕಂಥದ್ದು ಸೈಫ್ ಎಸ್ ಎ ಡಬಲ್ ಎಫ್ ಸೈಫ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತವು ಯಾವ ದೇಶವನ್ನು ಸೋಲಿಸಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಆನ್ಸರ್ ಕುವೈತ್ ದೇಶವನ್ನು ಸೋಲಿಸಿತ್ತು ಸೊ ಕುವೈತ್ ದೇಶವನ್ನ ಸೋಲಿಸಿ ಭಾರತ ದೇಶ ಒಂಬತ್ತು ಬಾರಿ ಇರತಕ್ಕಂಥದ್ದು ಚಾಂಪಿಯನ್ಶಿಪ್ ಆಗಿದೆ ಒಂಬತ್ತು ಬಾರಿ ಈ ಸೈಫ್ ಅನ್ನುವಂಥದ್ದು ಗೆದ್ದಿದೆ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಇದ್ರ ಲೇಖಕರು ಯಾರು ಅಂತ ಕೇಳಿದ್ರು ಅರುಂಧತಿ ರಾಯ್ ಇರುವಂತದ್ದಾಗ್ಯಾರೆ ಮೂರನೇ ಪ್ರಶ್ನೆ ಲತಾ ಮಂಗೇಶ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಯಾವಾಗ ಲಭಿಸಿತ್ತು ಅಂತ ಕೇಳಲಾಗಿದೆ ಎರಡ್ ಸಾವಿರದ ಒಂದರಲ್ಲಿ ಲಭಿಸಿದೆ ಅದ್ರ ಜೊತೆಗೆ ಲತಾ ಮಂಗೇಶ್ಕರ್ ಅವರಿಗೆ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೂಡ ಲಭಿಸಿದೆ ನಾಲ್ಕನೇ ಪ್ರಶ್ನೆ ಬಿಸ್ಮಿಲ್ಲಾ ಖಾನ್ ರವರಿಗೆ ಲಭಿಸಿದ ಬಿಸ್ಮಿಲ್ಲಾ ಖಾನ್ ರವರು ಸಂಬಂಧಿಸಿದಂತಹ ವಾದ್ಯ ಯಾವುದು ಅಂತ ಕೇಳಲಾಗಿದೆ ಸೊ ಇವರು ಶಹನಾಯ್ಗೆ ಸಂಬಂಧ ಇರುವಂತವರು ಐದನೇ ಪ್ರಶ್ನೆ ಭರತನಾಟ್ಯ ಮತ್ತು ಒಡಿಸಿ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಿಸಿದವರು ಯಾರು ಎರಡೂ ನೃತ್ಯಕ್ಕೆ ಅವರ ಹೆಸರು ಸೋನಲ್ ಮಾನ್ಸಿಂಗ್ ಆಗಿದೆ ಆರನೇ ಪ್ರಶ್ನೆ ವಿನೇಶ್ ಫೋಗಾಟ್ ರವರು ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಎಷ್ಟು ಪದಕಗಳನ್ನು ಗೆದ್ದಿದ್ದಾರೆ ಅಂತ ಪ್ರಶ್ನೆ ಬಂದಿತ್ತು ಎರಡು ಪದಕಗಳನ್ನು ಗೆದ್ದಿದ್ದಾರೆ ಏಳನೇ ಪ್ರಶ್ನೆ ತ್ರಿಪುರ ಅಧಿವೇಶನದಲ್ಲಿ ಸೀತಾರಾಮ್ ಸೀತಾಮಯ್ಯ ಯಾರು ಸೋಲಿಸಿದರು ಅಂತ ಕೇಳಲಾಗಿದೆ ಸೊ ಇದಕ್ಕೆ ಆನ್ಸರ್ ಸುಭಾಷ್ ಚಂದ್ರ ಬೋಸ್ ಆಗಿದೆ ಎಂಟನೇ ಪ್ರಶ್ನೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟು ಅಂತ ಕೇಳಲಾಗಿದೆ ನೂರ ಇಪ್ಪತ್ತೊಂದು ಕೋಟಿ ಆಗಿದೆ ಒಂಬತ್ತನೇ ಪ್ರಶ್ನೆ ಜೂನಿಯರ್ ಪುರುಷರ ಹಾಕಿ ವಿಶ್ವಕಪ್ ಎಲ್ಲಿ ಆಯೋಜನೆ ಆಗಲಿದೆ ಅಂತ ಕೇಳಲಾಗಿದೆ ಸೊ ಇದು ಓಮನ್ ದೇಶದಲ್ಲಿ ಆಗಲಿದೆ ಹತ್ತನೇ ಪ್ರಶ್ನೆ ರಾಜಗೀರ್ ಉತ್ಸವ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೇಳಲಾಗಿದೆ ಸೊ ಇದಕ್ಕೆ ಆನ್ಸರು ಬಿಹಾರ್ ರಾಜ್ಯ ಆಗಿದೆ ಹನ್ನೊಂದನೇ ಪ್ರಶ್ನೆ ವೇಟಿಂಗ್ ಫಾರ್ ವೀಸಾ ಇದು ಯಾರ ಆತ್ಮಕಥೆ ಅಂತ ಕೇಳಿದ್ರು ಸೊ ಭೀಮರಾವ್ ಅಂಬೇಡ್ಕರ್ ಅವರ ಆತ್ಮಕಥೆ ಆಗಿದೆ ಇದು ಹನ್ನೆರಡನೇ ಪ್ರಶ್ನೆ ಪಾಂಡೆ ಯಾವ ರೆಜಿಮೆಂಟ್ ಗೆ ಸೇರಿದ್ದರು ಅಂತ ಕೇಳಲಾಗಿದೆ ಇವರು ಬಂಗಾಳ್ ನೇಟಿವ್ ಇನ್ಫೆಂಟ್ರಿಯ ಬೆಟಾಲಿಯನ್ ಗೆ ಸೇರಿದ್ದವರು ಆಗಿದ್ರು ಛೌ ಉತ್ಸವ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ರು ಇದು ವೆಸ್ಟ್ ಬೆಂಗಾಲ್ನಲ್ಲಿ ಆಚರಣೆ ಮಾಡ್ತಾರೆ ಹದಿನಾಲ್ಕನೇ ಪ್ರಶ್ನೆ ವಿಶಾಖಪಟ್ಟಣಂ ಬಂದರು ಇರುವುದು ಎಲ್ಲಿ ಅಂತ ಕೇಳಾರೆ ಸೊ ಇದು ಆಂಧ್ರ ಪ್ರದೇಶದಲ್ಲಿ ಇದೆ ಹದಿನೈದನೇ ಪ್ರಶ್ನೆ ಜಮ್ಮು ಕಾಶ್ಮೀರ ಅಧಿನಿಯಮ ಜಾರಿಗೆ ಬಂದಿದ್ದು ಯಾವಾಗ ಅಂತ ಪ್ರಶ್ನೆ ಕೇಳಿದ್ರು ಇದು ಆಗಸ್ಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿತ್ತು ಹದಿನಾರನೇ ಪ್ರಶ್ನೆ ಮಾನ್ಸೂನ್ ಮೊದಲು ಬರುವುದು ಯಾವ ರಾಜ್ಯದಲ್ಲಿ ಸೊ ಇದು ಮೊದಲು ಬರುವುದು ಮಾನ್ಸೂನು ಕೇರಳ ರಾಜ್ಯದಲ್ಲಿ ಬರ್ತಾ ಇದೆ ಸೊ ಇವು ಒಂದನೆಯ ಒಂದು ಶಿಫ್ಟ್ ದಲ್ಲಿ ಬಂದಿರ್ತಕ್ಕಂತಹ ಹದಿನಾರು ಕ್ವಶನ್ಸ್ ಗಳನ್ನ ಡಿಸ್ಕಶನ್ ಮಾಡಿ ಅದರ ಜೊತೆಗೆ ಇನ್ನೂವರೆಗೂ ನೀವು ನಮ್ಮ ಈ ಸೆಷನ್ ಅನ್ನ ಲೈಕ್ ಮಾಡದೇ ಇರ್ತಕ್ಕಂಥವ್ರು ಇದ್ರೆ ಬೇಗನೆ ಲೈಕ್ ಮಾಡಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡದೇ ಮಾಡದಿರುವಂತಹ ಅಭ್ಯರ್ಥಿಗಳು ಬೇಗನೆ ಸಬ್ಸ್ಕ್ರೈಬ್ ಮಾಡ್ರಿ ಅದ್ರ ಜೊತೆಗೆ ಅನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಮುಂದಿನ ಎಲ್ಲ ಶಿಫ್ಟ್ಗಳ ನೋಟಿಫಿಕೇಶನ್ ಇರುವಂಥದ್ದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎರಡನೇ ಶಿಫ್ಟ್ದಲ್ಲಿ ಕೇಳುವಂತಹ ಮೊದಲನೇ ಪ್ರಶ್ನೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಿಂದಿ ಕ್ಯಾಲೆಂಡರ್ ಹಿಂದಿ ಕ್ಯಾಲೆಂಡರ್ದಲ್ಲಿ ಯಾವ ತಿಂಗಳು ಆಚರಣೆ ಮಾಡ್ತಾರೆ ಅಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಇರ್ತಕ್ಕಂಥದ್ದು ಹಿಂದಿ ಕ್ಯಾಲೆಂಡರ್ದ ಯಾವ ತಿಂಗಳಲ್ಲಿ ಆಚರಣೆ ಮಾಡ್ತಾರೆ ಇದು ಭಾದ್ರಪದ ತಿಂಗಳಲ್ಲಿ ಆಚರಣೆ ಮಾಡುವಂಥದ್ದು ಎರಡನೇ ಪ್ರಶ್ನೆ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಇದು ಯಾರ ಒಂದು ಪುಸ್ತಕ ಆಗಿದೆ ಇದು ಅರುಂಧತಿ ರಾಯರವ್ರದ್ದಾಗಿದೆ ಮೂರನೇ ಪ್ರಶ್ನೆ ಪಂಡಿತ್ ಹರಿಪ್ರಸಾದ್ ಚೌರಸಿಯಾ ಇವರು ಸಂಬಂಧಿಸಿದಂತಹ ವಾದ್ಯ ಯಾವುದು ಅಂತ ಕೇಳಿದರೆ ಇವರು ಕೊಳಲಿಗೆ ಸಂಬಂಧ ಇದೆ ನಾಲ್ಕನೇ ಪ್ರಶ್ನೆ ಬ್ಯಾಂಕಾಕ್ ಬ್ಯಾಂಕಾಕ್ ಓಪನ್ ಯಾವ ಆಟಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಬಂದಿತ್ತು ಇದು ಬ್ಯಾಡ್ಮಿಂಟನ್ಗೆ ಸಂಬಂಧ ಇರುವಂಥದ್ದು ಐದನೇ ಪ್ರಶ್ನೆ ರಾಜ್ಯಸಭೆಗೆ ನಾಮಾಂಕಿತವಾಗಿರುವಂತಹ ಮೊದಲ ನೃತ್ಯಗಾರ್ತಿ ಯಾರು ಅಂತ ಕೇಳರೆ ರುಕ್ಮಿಣಿ ದೇವಿ ಅರುಂಧಕ್ಕೆ ಸರಿ ಆನ್ಸರ್ ಆರನೇ ಪ್ರಶ್ನೆ ಪಂಕಜ್ ದಾಸ್ ಮತ್ತು ಗಂಗಾಧರ್ ಪ್ರಸಾದ್ ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಹೇಳಿದ್ರೆ ಇವರಿಬ್ರು ಕೂಡ ಒಡಿಸ್ಸಿ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಎಚ್ ಮೆನ್ಸ್ ಹಾಕಿ ಟೂ ಥೌಸಂಡ್ ಟ್ವೆಂಟಿ ಎಲ್ಲಿ ಆಯೋಜನೆ ಮಾಡಲಾಗುವುದು ಇದು ಒರಿಸ್ಸಾದಲ್ಲಿ ಆಯೋಜನೆ ಮಾಡಲಾಗುವುದು ಎಂಟನೇ ಪ್ರಶ್ನೆ ಮೋಜಾತ್ ಆಫ್ ಮದ್ರಾಸ್ ಮೋಜಾತ್ ಆಫ್ ಮದ್ರಾಸ್ ಅಂತ ಯಾವ ಒಂದು ಹಾಡುಗಾರನಿಗೆ ಕರೀತಾರೆ ಸೊ ಇದು ಎ ಆರ್ ರೆಹಮಾನ್ ಅವರಿಗೆ ಈ ರೀತಿ ಕರೀತಾ ಇದ್ದಾರೆ ಒಂಬತ್ತನೇ ಪ್ರಶ್ನೆ ಉಪರಾಷ್ಟ್ರಪತಿಯ ಕಾರ್ಯಕಾಲ ಎಷ್ಟಿರ್ತೈತಿ ಅಂತ ಕೇಳಿದ್ರು ಐದು ವರ್ಷ ಇವರ ಕಾರ್ಯ ಅವಧಿ ಇರ್ತೈತಿ ಹತ್ತನೇ ಪ್ರಶ್ನೆ ರಾಘ ದರ್ಬಾರಿ ಪುಸ್ತಕದ ಲೇಖಕರು ಯಾರು ಅಂತ ಕೇಳಾರೆ ಶ್ರೀಲಾಲ್ ಶುಕ್ಲಾರ್ ಆಗ್ಯಾರೆ ಹನ್ನೊಂದನೇ ಪ್ರಶ್ನೆ ಈಸ್ಟ್ ಇಂಡಿಯಾ ಕಂಪನಿ ಯಾವ ಯುದ್ಧದಲ್ಲಿ ಜಯಶಾಲಿ ಆಗಿತ್ತು ಅಂತ ಕೇಳಿದ್ರು ಇವರು ಪ್ಲಾಸ್ಟಿಕ್ ಕದನದಲ್ಲಿ ಜೈಶಾಲಿ ಆಗಿದ್ರು ಹದಿನೇಳನೂರ ಐವತ್ತೇಳರಲ್ಲಿ ಸೊ ಪ್ಲಾಸ್ಟಿಕ್ ಕದನ ನಲ್ಲಿ ಇತ್ತು ಇದಕ್ಕೆ ಸರಿ ಆನ್ಸರ್ ಹನ್ನೆರಡನೇ ಪ್ರಶ್ನೆ ಭಾನುಜಿ ಯಾವ ಮನೆತನಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಬಂದಿತ್ತು ಇವರು ಜೈಪುರ್ ಮನೆತನಕ್ಕೆ ಸಂಬಂಧಿಸಿದ್ರು ಸಂಬಂಧಿಸಿದ್ದಾರೆ ಹದಿಮೂರನೇ ಪ್ರಶ್ನೆ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ರು ಮಾನ್ಸಿನ್ ರಾವ್ ಇದಕ್ಕೆ ಸರಿ ಆನ್ಸರ್ ಇದು ಮೇಘಾಲಯದಲ್ಲಿ ಬರುತ್ತೆ ಹದಿನಾಲ್ಕನೇ ಪ್ರಶ್ನೆ ಪೂರ್ವ ಘಟ್ಟಗಳ ಅತಿ ಎತ್ತರವಾಗಿರುವಂತಹ ಶಿಖರ ಯಾವುದು ಅಂತ ಕೇಳಿದರೆ ಮಹೇಂದ್ರಗಿರಿ ಆಗಿದೆ ಇದು ಒಡಿಶಾ ರಾಜ್ಯದಲ್ಲಿದೆ ಒಂದ್ ಸಾವಿರದ ಐದನೂರ ಒಂದು ಮೀಟರ್ ಎತ್ತರ ಇದು ಇದೆ ಅದೇ ರೀತಿ ಪಶ್ಚಿಮ ಘಟ್ಟದ ಅತಿ ಎತ್ತರವಾಗಿರುವಂತಹ ತುದಿ ಅಥವಾ ಶಿಖರ ಕೇಳಿದ್ರೆ ಅದು ಆಗಿದೆ ಹದಿನೈದನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೆರಡರ ಆರ್ಟಿಫಿಸಿಯಲ್ ಇಂಟೆಲಿಜೆನ್ಸ್ ಮೀಟಿಂಗ್ ನಲ್ಲಿ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳಿದ್ರು ಪ್ರಶ್ನೆಗೆ ಆನ್ಸರು ರಾಜೀವ್ ಚಂದ್ರಶೇಖರ್ ಅವರು ಆಗ್ಯಾರೆ ಹದಿನಾರನೇ ಪ್ರಶ್ನೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಏನು ಅಂತ ಹೇಳಿ ಬಂಡವಾಳ ಹೂಡಿಕೆ ಅಂತಂದ್ರೆ ಏನು ಅದ್ರ ಜೊತೆಗೆ ಹದಿನೇಳನೇ ಪ್ರಶ್ನೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕೇರಳದ ಸಾಕ್ಷರತೆ ಪ್ರಮಾಣ ಎಷ್ಟಾಗಿತ್ತು ಅಂತ ಕೇಳಿದ್ರು ಇದು ತೊಂಬತ್ತ್ ಮೂರು ಪಾಯಿಂಟ್ ಒಂಬತ್ತು ಒಂದು ಶೇಕಡ ಆಗಿತ್ತು ಅದೇ ರೀತಿ ದೇಶದ್ದು ಕೇಳಿದರೆ ತೊಂಬತ್ನಾಲ್ಕು ಪಾಯಿಂಟ್ ಜೀರೋ ನಾಲ್ಕು ಅದರಲ್ಲಿ ದೇಶದಲ್ಲಿ ಪುರುಷರದ್ದು ಎರಡ್ ಸಾವಿರದ ಹನ್ನೊಂದರ ಜನಗಣತೆ ಪ್ರಕಾರ ಎಂಬತ್ತೆರಡು ಪಾಯಿಂಟ್ ಒಂದು ನಾಲ್ಕು ಮಹಿಳೆಯರದ್ದು ಅರವತ್ನಾಲ್ಕು ಪಾಯಿಂಟ್ ನಾಲ್ಕು ಆರು ಆಗಿದೆ ಮೂರನೇ ಶಿಫ್ಟ್ನಲ್ಲಿರುವಂತಹ ಮೊದಲ ಪ್ರಶ್ನೆ ಮೂಲಭೂತ ಕರ್ತವ್ಯವನ್ನು ಯಾವ ರಾ ಯಾವ ಪ್ರಧಾನಮಂತ್ರಿ ಕಾಲದಲ್ಲಿ ತಿದ್ದುಪಡಿ ಮಾಡಲಾಯಿತು ಸೊ ಇದು ಇಂದಿರಾ ಗಾಂಧಿ ಅವರು ಇದ್ದಾಗ ಮಾಡಲಾಗಿತ್ತು ತಿದ್ದುಪಡಿ ಮಾಡಲಾಗಿತ್ತು ಆಮೇಲೆ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸಲಾಗಿತ್ತು ನಲ್ವತ್ತೆರಡನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಸೊ ಮೊದಲು ಹತ್ತು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು ಈಗ ಒಟ್ಟು ಅಂತ ಕೇಳಿದರೆ ಹನ್ನೊಂದು ಮೂಲಭೂತ ಕರ್ತವ್ಯಗಳು ಇವೆ ಎರಡನೇ ಪ್ರಶ್ನೆ ಕೆಂಪು ಕೋಟೆಯಲ್ಲಿದೆ ಅಂತ ಕೇಳಲಾಗಿದೆ ಈಜಿ ಪ್ರಶ್ನೆ ದೆಹಲಿಯಲ್ಲಿದೆ ಮಾಲ್ಗುಡಿ ಡೇಸ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ರು ಆರ್ ಕೆ ನಾರಾಯಣ್ ಆಗ್ಯಾರೆ ನಾಲ್ಕನೇ ಪ್ರಶ್ನೆ ಒಡಿಶಾದಲ್ಲಿ ಇರುವಂತಹ ಬಂದರು ಯಾವುದು ಅಂತ ಹೇಳಿ ಅದು ಪಾರಾದ್ವೀಪ ಬಂದರು ಆಗಿದೆ ಐದನೇ ಪ್ರಶ್ನೆ ಎರಡ್ ಸಾವಿರದ ಒಂದರಲ್ಲಿ ಭಾರತ ರತ್ನ ಯಾರಿಗೆ ಲಭಿಸಿತ್ತು ಅಂತ ಕೇಳಿದ್ದಾರೆ ಲತಾ ಮಂಗೇಶ್ಕರ್ ಅವರಿಗೆ ಲಭಿಸಿದೆ ಆರನೇ ಪ್ರಶ್ನೆ ಉಮಾ ಶರ್ಮಾ ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಇವರು ಕಥಕ್ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಏಳನೇ ಪ್ರಶ್ನೆ ಅಮೃತ ಪ್ರೀತಮ್ ರವರು ಪುಸ್ತಕ ಯಾವುದು ಅಂತ ಹೇಳಿ ಕೇಳಿದ್ರು ಆಪ್ಷನ್ ನಲ್ಲಿ ರಸೀದಿ ಟಿಕೆಟ್ ಅಂತ ಹೇಳಿತ್ತು ಅದಕ್ಕೆ ಸರಿ ಆನ್ಸರ್ ಆಗಿದೆ ಎಂಟನೇ ಪ್ರಶ್ನೆ ಸೀಜನ್ ಬಾಯಿ ರವರ ಸಂಬಂಧ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇವರು ಛತ್ತೀಸ್ಗಢಗೆ ಸಂಬಂಧ ಇರುವಂತವರು ಒಂಬತ್ತನೇ ಪ್ರಶ್ನೆ ಎರಡ್ ಸಾವಿರದ ಹನ್ನೊಂದರ ವರ್ಲ್ಡ್ ಕಪ್ ಭಾರತ ಕ್ರಿಕೆಟ್ನಲ್ಲಿ ಯಾರ ವಿರುದ್ಧ ಆಡಿತ್ತು ಸೊ ಇದು ಶ್ರೀಲಂಕಾ ವಿರುದ್ಧ ಆಟವನ್ನು ಆಡಿತ್ತು ಸೊ ಎರಡ್ ಸಾವಿರದ ಹನ್ನೊಂದರಲ್ಲಿ ವರ್ಲ್ಡ್ ಕಪ್ ಗೆದ್ದಿತ್ತು ನಮ್ಮ ಭಾರತ ದೇಶ ಶ್ರೀಲಂಕಾ ಸೋಲನ್ನು ಅನುಭವಿಸಿತ್ತು ಹತ್ತನೇ ಪ್ರಶ್ನೆ ರಿತುರಾಜ್ ಗಾಯಕ್ವಾಡ್ ಒಂದು ಓವರ್ದಲ್ಲಿ ಎಷ್ಟು ಸಿಕ್ಸ್ ಅನ್ನು ಬಾರಿಸಿದ್ರು ಅಂತ ಕೇಳಿದ್ರು ಒಂದು ಓವರ್ದಲ್ಲಿ ಆರು ಸಿಕ್ಸ್ ಅನ್ನ ಅವರು ಹನ್ನೊಂದನೇ ಪ್ರಶ್ನೆ ಯಾವ ಶಾಸ್ತ್ರೀಯ ನೃತ್ಯದಲ್ಲಿ ಪ್ರಾಣಿ ಪಕ್ಷಿಗಳ ಚಲನೆಯನ್ನು ಪ್ರದರ್ಶಿಸಲಾಗುವುದು ಅಂತ ಕೇಳಿದರೆ ಆಮೇಲೆ ಈ ಪ್ರದರ್ಶನವನ್ನ ಮಹಿಳೆಯರು ಮಾಡ್ತಾರೆ ಅಂತ ಪ್ರಶ್ನೆ ಈ ರೀತಿ ಇತ್ತು ಇದಕ್ಕೆ ಸರಿ ಆನ್ಸರ ಬಾಗು ರಂಭಾ ಅನ್ನುವಂಥದ್ದು ಇದೆ ಹನ್ನೆರಡನೇ ಪ್ರಶ್ನೆ ಗಾಂಧೀಜಿಯವರ ಮೊದಲ ಚಳುವಳಿ ಅಂತ ಕೇಳಾರೆ ಸತ್ಯಾಗ್ರಹ ಅದು ಚಂಪಾರಣ್ಯ ಸತ್ಯಾಗ್ರಹ ಆಗಿದೆ ಹತ್ತೊಂಬತ್ತು ನೂರ ಹದಿನೇಳರ ಹದಿಮೂರನೇ ಪ್ರಶ್ನೆ ರೋಜ್ಗಾರ್ ಯೋಜನೆ ಪ್ರಾರಂಭವಾಗಿದ್ದು ಯಾವಾಗ ಅಂತ ಕೇಳಿದ್ರು ಇದು ಹತ್ತೊಂಬತ್ತು ನೂರ ತೊಂಬತ್ ಮೂರರಲ್ಲಿ ಹದಿನಾಲ್ಕನೇ ಪ್ರಶ್ನೆ ಬುಡಕಟ್ಟು ಜನಾಂಗದ ಕ್ರೀಡೆ ಯಾವ ರಾಜ್ಯದಲ್ಲಿ ಜರುಗಿತು ಅಂತ ಕೇಳಾರೆ ಸೊ ಇದು ಒಡಿಶಾದಲ್ಲಿ ರಿಪೀಟ್ ಕ್ವಶನ್ ಹದಿನಾರನೇ ಪ್ರಶ್ನೆ ಮೋಹಿನಿ ಅಟ್ಟಂ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಾರೆ ಕೇರಳ ರಾಜ್ಯಕ್ಕೆ ಸಂಬಂಧಿಸಿದೆ ಇದು ಕೂಡ ರಿಪೀಟೆಡ್ ಆಗಿರುವಂತಹ ಕ್ವಶನು ಪಿ ಎಂ ರೋಜ್ಗಾರ್ ಪ್ರೋತ್ಸಾಹ ಯೋಜನೆ ಪ್ರಾರಂಭವಾದದ್ದು ಯಾವಾಗ ಏಪ್ರಿಲ್ ಒಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭವಾಗಿದೆ ಇದು ಹದಿನೇಳನೇ ಪ್ರಶ್ನೆ ಪಿಂಜರ್ ಚಲನಚಿತ್ರ ಯಾವ ಉಪನ್ಯಾಸಕ್ಕೆ ಸಂಬಂಧಿಸಿದೆ ಅಂತ ಕೇಳಲಾಗಿದೆ ಸೊ ಪಂಜಾಬಿ ಭಾಷೆಯ ಒಂದು ಉಪನ್ಯಾಸ ಇದೆ ಅದಕ್ಕೆ ಸಂಬಂಧ ಇದೆ ಇದಕ್ಕೆ ಆಪ್ಷನ್ಸ್ ಏನಿದ್ದು ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ನೀವು ಕಾಮೆಂಟ್ ಮಾಡಬಹುದು ಸೊ ಇವು ಥರ್ಡ್ ಶಿಫ್ಟ್ ಹದಿನೇಳು ಕ್ವಶನ್ಸ್ಗಳು ನಮಗೆ ಸಿಕ್ಕಿವೆ ಅವುಗಳನ್ನ ನಿಮ್ ಮುಂದೆ ಇಟ್ಟಿನಿ ಸೊ ಇದೆಲ್ಲ ನಾವು ಮಾಡ್ತಾ ಇರುವಂತದ್ದು ಮುಂದೆ ಬರುವಂತಹ ಶಿಫ್ಟ್ಗಳು ನಿಮಗೆ ಅನುಕೂಲ ಆಗಲಿ ಅಂತ ಹೇಳಿ ಅದರ ಸಲುವಾಗಿ ಬೇಗನೆ ಸೆಷನ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಆಮೇಲೆ ನಮ್ಮ ಆ್ಯಪ್ ಈಜಿ ಕ್ಲಾಸಸ್ ಕರ್ನಾಟಕ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಲಿಕ್ಕೆ ಮರಿಬೇಡ್ರಿ ಅಲ್ಲಿ ನಿಮಗೆ ಎಲ್ಲ ಕೋರ್ಸಸ್ಗಳು ಅವೈಲೇಬಲ್ ಇರ್ತವೆ ರೀಸನೇಬಲ್ ಫೀಸ್ ಕಡಿಮೆ ಫೀಸ್ ದಲ್ಲಿ ಅದ್ರ ಸಲುವಾಗಿ ಆ ಆ್ಯಪ್ ದ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಲ್ಲಿ ಹೋಗಿ ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ರಿ ಈಗಲೇ ನಿಮ್ಮ ತಯಾರಿಯನ್ನು ಭರ್ಜರಿಂದ ನಡೆಸ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜೈ ಹಿಂದ್